ಇದೆಯಲ್ಲ ಸೊನ್ನೆ ಪುಣ್ಯ ಮೀನಾ, ನೀರು ಬರ್ತಿದೆ ಇದರಲ್ಲಿ. ಎಸ್, ಇವತ್ತು ಸೋಮವಾರ, ಹಬ್ಬದ ರಜೆ ಇರೋದ್ರಿಂದ ಕೆಲ್ಸದವ್ರು ಯಾರು ಬರ್ತಾ ಇಲ್ಲ. ಬಟ್ ನಾನು, ಅಣ್ಣ, ಮೀನಕ್ಕ ಮತ್ತೆ ಹೋಗ್ತಾ ಇದೀವಿ. ಸ್ವಲ್ಪ ಕೆಲ್ಸ ಇದೆ, ನನ್ನ ಮುಗ್ಸ್ ಬರೋಣ. ನೋಡ ಅಲ್ಲಿ ಹೋಗಿ ಇನ್ಯಾವ ರೀತಿ ಕೆಲ್ಸನ ಮುಂದುವರ್ಸೋದು ಅದ್ರ ಬಗ್ಗೆ ಮಾತಾಡೋಣ ಅಂತೆ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ಬ್ಲಾಗ್ಸ್. ನಮ್ಮೂರಲ್ಲೂ ಗಣಪತಿ ಕೂರಿಸ್ತಾ ಇದ್ದಾರೆ, ನಿಮಗೆ ಆಡಿಯೋ ಸೌಂಡ್ ಕೇಳಿಸ್ತಿರ್ಬೋದು. ದೇವರು ಸಾಂಗ್ ಹಾಕಿದ್ದಾರೆ, ಸೊ ಬನ್ನಿ ಈಗ ಹೊರಡೋಣ. ಎಸ್, ಇನ್ನು ಗಣಪತಿ ಕೂರ್ಸಿರ್ಲಿಲ್ಲ. ಎಷ್ಟೊತ್ತಾಗುತ್ತೆ ಕೂರಿಸ್ತಾರೆ? ಸಂಜೆ 3-4 ಗಂಟೆ. ಓ, ಸಂಜೆ ತನಕ ಟೈಮ್? ಹೌದಲ್ಲ, ಹೌದು. ನಾವೆಲ್ಲ ಚಿಕ್ಕವರಿದ್ದಾಗ ಈ ರೀತಿನೇ ಇರ್ತಿದ್ವಿ. ಡ್ಯಾನ್ಸ್ ಇವಾಗ್ಲೂ ಮಾಡ್ತೀವಿ ಬಿಡು. ಅಲ್ಲ, ಹೋಗ್ತಾ ಇರ್ಬೇಕಾ? ಆಯ್ತಾಯ್ತು, ಓಕೆ, ನಡ್ಕೊಂಡೇ ಹೋಗ್ಬಿಡ್ತೀವಿ ನಾವು. ಎಸ್, ಅಣ್ಣ ಬರ್ತಾನೆ, ಅವನು ಪೆಟ್ರೋಲ್ ಹಾಕಿಸ್ಕೊಂಡ್ಬರ್ಬೇಕಂತ ಈಗ ಹೋಗ್ತಾ ಇದ್ದಾನೆ. ಪೆಟ್ರೋಲ್ ಹಾಕಿಸ್ಕೊಂಡು ಬರಲಿ, ಮತ್ತೆ ನಾವು ಹೋಗೋಣ. ಸಿ, ಇದು ನಮ್ಮೂರಿನ ಚರ್ಚು, ಲಿಟಲ್ ಫ್ಲವರ್ ಚರ್ಚ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ತುಂಬ ದೊಡ್ಡ ಚರ್ಚ್ ಇದು. ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಿನ್ನೆ ವ್ಲಾಗು ಇವಾಗ ಪೋಸ್ಟ್ ಮಾಡಿದ್ದೀನಿ. ಸೊ ನೋಡಿ, ಮಜಾ ಮಾಡಿ, ಇವಾಗ ಹೋಗೋಣ. ಪಾಪಸಿ ನನಗೋಸ್ಕರ ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ. ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಅವರಿಗೆ, ಇಲ್ಲಿಂದ ಮುಂದೆ ಹೋದರೆ 4G ಇಲ್ಲ, ಅದಕ್ಕೋಸ್ಕರ. ಎಸ್, ಹೋಗೋಣ. ಹಾಂ, ಆಯಿತು, ಡನ್ ಡನ್ ಡನ್. ಚಲ ಅಣ್ಣ, ಆಗುತ್ತಾ ನಿಂಗೆ ಇಲ್ಲಿ ಬರಕ್ಕೆ? ಅಲ್ಲ, ಅಯ್ಯೋ. ಅವರು ನಿನ್ನೆಯಿಂದ ಅದು ಟ್ರೈ ಮಾಡ್ತಿದ್ದಾರೆ. ಅಬ್ಬಾ, ಸೇದೆ ಬಿಟ್ರಲ್ಲ, ನಾನು ನಿನ್ನೆ ಶಾಪ ಹಾಕಿದ್ದೆ ಅವರಿಗೆ. ನಾಯಿ 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 ಬಂದಿದ್ದಾರೆ. ಇಷ್ಟು ಜೋರ್ ಇದ್ರೆ ಸಾಕು ಅಣ್ಣ. ಇದಕ್ಕೆ ನೀರ್ ಹಾಕ್ಬೇಕಾ ಅಥವಾ ಏನು? ಮಳೆ ಬಂತ ರಾತ್ರಿ, ಹಾಗಾದ್ರೆ ನೀರ್ ಹಾಕದ್ ಬೇಡ. ಏಡಿ ನನ್ನ ಫೇವರೇಟ್. 4 ಮರಿ ಹಾಕಿತಾ? ಸತ್ತೋಯ್ತಾ? ಬೆಚ್ಚಿಗೆ ಇಡಿ ಅಂಕಲ್, ಏನಾದ್ರು ಮಾಡಿ. ಎಲ್ಲಿ ಒಳಗಿತ್ತು ಮರಿಗಳು? ಇದೇನೆ ಇದು? ಇಲ್ಲಿ ನೋಡಿಲ್ಲ, ಒಳಗೆ ಮರಿ ಪುಕ್ಕ, ಅದ್ರ ಒಳಗಡ ಮರಿ ಇದೆಯೇ ಇಲ್ಲಿ. ಆದ್ರೂ ಹಾಲ್ ಮರಿ ಹಾಕುತ್ತಲ್ಲ, ಅದು ಗೂಡ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ನೋಡಿಲಿ, ಅದ್ರ ಮೈಯಲ್ಲಿರೋ ಪುಕ್ಕನೆಲ್ಲ ಕಿತ್ತು ಮೊಲ ಗೂಡ್ ಮಾಡಿ, ಮೈಯಲ್ಲಿರೋ ಪುಕ್ಕ ಅದೇ ಕಿತ್ತು ಗೂಡ್ ಮಾಡಿ ಈ ರೀತಿ ಮರಿ ಹಾಕುತ್ತೆ. ಅದ್ ಮನೆ ಕಟ್ಬೇಕಲ್ಲ, ಇದಕ್ಕೆ ಬಟ್ಟೆ ಬೇಕಲ್ಲ, ಮನಸ್ತ್ರ ಬಟ್ಟೆ ಯೂಸ್ ಮಾಡ್ತಾರೆ. ಮೊಲ ಏನ್ ಯೂಸ್ ಮಾಡಿತ್ ನೋಡು, ಅದ್ರ ಮೈಯಲ್ಲಿರೋ ಕೂದಲನ್ನ ಕಿತ್ತು ಎಲ್ಲ ಸೈಡ್ ಇಟ್ಟು ಅದು ಬಾಯಲ್ಲಿ ಕಚ್ಚಿ ಕಚ್ಚಿ ಕಿತ್ತಿರುತ್ತೆ. ಒಂದ್ ಕ್ಯಾಮ್ರಾ ಫಿಕ್ಸ್ ಮಾಡ್ಬೇಕಲ್ಲ. ನಿಜ ನೋಡಿಲ್ಲ, ಈಗ ಎಷ್ಟ್ ಮರಿ ಹಾಕಿದೆ? 4 ಮರಿ. 4 ಇದೆಯಾ? ಒಂದ್ ಸತ್ತೋಯ್ತಲ್ಲ ಅಮ್ಮ. 4 ಮರಿ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ, ಇದನ್ ಮಾಡಣ. ಅದು ಕೆಳಗ 2 ಮರಿ ಬಿದ್ದು ಹೋಗಿದ್ದೆ, ಅದು ಬರುತ್ತೆ. ಅಂಟು ಬಂಗಾರಿ ಇಡಿ ಇಡಿ, ಅಚ್ಚೀಲ ಹಾಕಿಡಿ. ಅಲ್ಲಮ್ಮ, ಅಲ್ಲ, ಹಾಲ್ ಕುಡ್ಸಮ್ಮ. ಹಾಲ್ ಕುಡ್ಸಿ. ಹಾಲ್ ಕುಡ್ಸಿ. ಹಾ, ಮೀನಕ್ಕ ಅವ್ರ ಹೊಸ ಮನೆಗೆ ಒಂದು ಹೆಸರಿಡ್ಬೇಕಂತ ಇದಾರಂತೆ. ನನ್ನ ಹತ್ರ ಸಜೆಷನ್ ಕೇಳ್ತಿದ್ದಾರೆ, ನನಗೆ ಏನು ಅಷ್ಟು ಐಡಿಯಾಸ್ ಗೊತ್ತಾಗ್ತಾ ಇಲ್ಲ.
ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಒಂದ್ ಒಳ್ಳೆ ಹೆಸರು ಇಡೋಣ ಮನೆಗೆ. ನಿಂದೇನ್ ಪ್ಲಾನ್ ಇದೆ ಅದ ಹೇಳ. ಎಲ್ಲರೂ ಏನ್ ಹೇಳ್ತಾರೋ ಅದೇ ಪ್ಲಾನ್. ಹೌದಾ? ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ. ಮನೆಗೆ ಹೆಸರು ಇಡೋದು, ಏನಾದ್ರೂ ಒಂದ್ ಹೆಸರು ಇಡ್ಬೇಕು. ನಿಲಯ ಅಂತ ಬರುತ್ತಲ್ಲ, ಕನಸು ನಿಲಯ ಅಂತೆಲ್ಲ ಬರುತ್ತೆ. ಏನ್ ಕನಸ್ ಕಟ್ಕೊಂಡಿರ್ತೀವೋ ಹಂಗೆ ಎಲ್ಲ ಕಟ್ತೀವಲ್ಲ, ಯೋಚನೆ ಮಾಡೋಣ. ಈ ಮರಿ ಎಲ್ಲ ಎಲ್ಲಿ ಇಡ್ತೀರಾ ಇವಾಗ? ಇದ್ರಲ್ಲೇ ಬಾಕ್ಸ್ ಇಲ್ಲೇ ಇಡ್ತೀರಾ? ಇಲ್ಲೇ ಇಡ್ತೀರಾ. ಓಕೆ. ಮತ್ತೆ ಹಾಲು ಕುಡಿಸ್ಬೇಕಂದ್ರೆ ತಗೊಂಡ್ ಬಂದು ಕುಡಿಸ್ಬೇಕಲ್ಲ. ಇವತ್ತು ವ್ಲಾಗ್ ಅಲ್ಲಿ ನಿಮ್ ಮನೇಲಿರೋ ಎಲ್ಲ ಪ್ರಾಣಿಗಳು, ಆಮೇಲೆ ಒಳ್ಳೊಳ್ಳೆ ಹೂವು ಏನೆಲ್ಲ ಇದೆ ಅದೆಲ್ಲ ಇವತ್ ತೋರಿಸ್ತಾ ಇದ್ದೀನಿ. ಬಿಕಾಸ್ ಇವತ್ತು ವ್ಲಾಗ್ ಅಲ್ಲಿ ಮತ್ತೆ ಮನೆ ಕಟ್ಟದಲ್ವಾ, ದಿನ ಅದೇ ತೋರ್ಸೋದ್ ಬೇಡ ಅಂತ. ಆಮೇಲೆ ಫೈನಲ್ ಆಗಿ ಅದು ಏನ್ ಕೆಲ್ಸ ಅಂತ ತೋರ್ಸೋಣ. ಸೊ ಫುಲ್ ತೋಟ ಸುತ್ತಾಡ್ಕೊಂಡ್ ಬರೋಣ. ನಾನು ಒಬ್ಳೆ ಹೋಗ್ತಾ ಇದೀನಿ, ಇವ್ರ್ಯಾರು ಬರಲ್ಲ. ಬಿಕಾಸ್ ಇವ್ರಿಗೆಲ್ಲ ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ. ನಾವು ಹೋಗೋಣ ಬನ್ನಿ. ಇದು ಗಂಡು ಮೊಲ, ಇದ್ರದ್ದು ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ, ತುಂಬಾ ಚುರುಕಿದೆ ಮಾತ್ರ. ಏ ಗುದ್ದಾಗ ಬರ್ತಿದೀಯಾ ನೋಡಿ ಅಲ್ಲ, ಕೋಳಿ ಸಾಮ್ರಾಜ್ಯ. ಬೆಕ್ಕು ಹೆದರ್ಸ್ಲಿಕ್ ನಾನ್ ಹೋಗಿದ್ದು, ಹಿಂದ್ಗಡೆಯಿಂದ ಹಿಂಗ್ ನಾಯಿ ಬರ್ತಾ ಇದೆ, ಅದನ್ನ ನೋಡಿ ನಾನ್ ಹೆದರ್ಕೊಂಡೆ ಅಷ್ಟೆ. ನಾನು ಏಡಿ ಕ್ಲೀನ್ ಮಾಡ್ತೀನಿ ಬರುತ್ತೆ. ಒಂದ್ಸಲ ಮಾಡಿದ್ದೆ ನೋಡೋಣ. ವೆಜಿಟೇರಿಯನ್ಸ್ ಇವತ್ತು ಯಾರು ನನ್ನ ಬ್ಲಾಗ್ ನೋಡೋ ಹಾಗಿಲ್ಲ, ಬೇಕಾದ್ರೆ ಸ್ಕಿಪ್ ಮಾಡಬಹುದು. ಏಡಿ ನನಗೆ ತುಂಬಾ ಇಷ್ಟ. ನಾನೇ ಏಡಿ ಸರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ನನ್ನ ಮೇಲೆ ತುಂಬಾ ನಂಬಿಕೆ ಇರೋದ್ರಿಂದ ಆಂಟಿದೇ ಮಾಡ್ತಾ ಇದ್ದಾರೆ. ನಾನು ಉಡುಪಿಗೆ ಹೋದಾಗ್ಲೆಲ್ಲ ಫಸ್ಟ್ ತಿನ್ನೋದು ಏಡಿ. ಇಲ್ಲಿ ಕುರಿ ಕುಯ್ತಾ ಇದೆಯಲ್ಲ, ಹೋ ಕುಯ್ತ ಕುರಿ ಕೂಗ್ತಾ ಇದೆಯಲ್ಲ. ಬರೀ ನಾನ್ ವೆಜ್ ಮಾತುಗಳು ಇವತ್ತು, ಆಯ್ತಾ? ಏನಾ ಏನಾ ಯಾಕೆ ಯಾಕೆ ಎಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲ? ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೆಲವೊಂದು ಮರದಲ್ಲಿ ಗಮ್ ಬಿಡುತ್ತೆ, ತೋರಿಸ್ತೀನಿ ಬನ್ನಿ. ಇದು ಆಕ್ಚುಲಿ ನುಗ್ಗೆ ಮರ, ಇಲ್ಲಿ ಗಮ್ ಬಿಟ್ಟಿದೆ. ನಮ್ಮ ಸ್ಕೂಲ್ ಲೈಫಲ್ಲಿ ಇದೇ ಗಮ್ ಯೂಸ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಸಿಗೋ ಸ್ಟೇಷನರಿ ಶಾಪಲ್ಲಿ ಏನು ಗಮ್ ಸಿಗುತ್ತೆ ಅದೆಲ್ಲ ನಾವು ತಗೊಂಡೇ ಇಲ್ಲ.
ಆ ಟೈಮಲ್ಲೆಲ್ಲ ತುಂಬಾ ಕಷ್ಟ ಇತ್ತು. ಈ ಗಮ್ಮನ ಯಾರು ಇವಾಗ ಮುಟ್ಟು ನೋಡಲ್ಲ, ತುಂಬಾ ಇದೆ ಇದ್ರಲ್ಲಿ ಗಮ್, ತುಂಬಾ ಇದೆ. ಎಡಿ ಇದೆಯಾ? ಅಯ್ಯೋ ನೀನ್ ತೋರ್ಸು ನನಗೆ ಒಮ್ಮೆ. ಜಗನ್ ಬರ್ಬೋದು ನೋಡು ಇಷ್ಟೇ. ಈ ನೇಚರ್ ನೋಡಿ ಒಂಥರ ಖುಷಿ ಆಗತ್ತಲ್ವಾ. ನಾನು ಹಂಗೆ ಮಾತಾಡ್ಕೊಂಡು ಬರ್ತಿದ್ನ ಮೀನಕ್ಕ ನೋಡ್ಬಿಟ್ಟು, ನನಗೇನ್ ಮಾಡಲ್ಲ ಅದು. ಅದಕ್ಕೆ ಮೀನಕ್ಕ ಕೇಳ್ತಾರೆ, ಏನ್ ಸೋನು ಒಬ್ಬೊಬ್ಳೆ ಮಾತಾಡ್ತಿದ್ಯಾ ಅಂತ. ಹಿಂಗಾಗೋಗ್ಬಿಟ್ಟಿದೆ ಇವಾಗ. ಕಾಫಿ ಕುಡಿದಿನಿ ಒಂದು ಆಯ್ತು, ಒಂದ್ 3-4 ವರ್ಷ ಆಯ್ತು ನೋಡು. ಐ ಥಿಂಕ್ ಕಾಫಿನೇ ಕುಡ್ದಿಲ್ಲ ನಾನು ತುಂಬಾ ಟೈಮ್ ಆಯ್ತು. ಸ್ವಲ್ಪ ಕುಡಿಬೇಕು, ಕಾಫಿ ಒಳ್ಳೇದು. ಕಾಫಿ ಒಳ್ಳೇದು, ಟೀ ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಟೀ ಕುಡಿಲೂಬಾರ್ದು. ಗ್ರೀನ್ ಟೀ ಅಥವಾ ನಮ್ಮ ಹರ್ಬಲ್ ಟೀ ಓಕೆ, ಬಟ್ ಕಾಫಿ ಬೆಟರ್ ದನ್ ಟೀ. ಎಸ್, ಲಾಸ್ಟ್ ಟೈಮ್ ನಾವು ಬಂದಾಗ ನೋಡಿ ನೀರ್ ಇರ್ಲಿಲ್ಲ, ಈಗ ನೋಡಿದ್ರಾ ನೀರೇ ಇರ್ತಿರ್ಲಿಲ್ಲ. ಇಲ್ಲೆಲ್ಲ ನೀರೇ ಇರ್ಲಿಲ್ಲ ಲಾಸ್ಟ್ ಟೈಮ್. ಈ ಸಲ ಇಷ್ಟು ನೀರ್ ತುಂಬಿಕೊಂಡಿದೆ. ಉಕ್ಕಡ ಎಲ್ಲ ಎಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಉಕ್ಕಡ ಉಕ್ಕಡ ನೋಡ್ಕೊಂಡ್ರೆ ಆ ಕಡೆ ಹೋಗು. ಏ ಬಾರ ಆಗುತ್ತೆ, ಇಲ್ಲಾಂದ್ರೆ ಮಧ್ಯ ಕೂರು. ನಿನ್ ಮಧ್ಯೆ ಬಂದ್ರೆ ನಿನ್ ಮಧ್ಯೆ ಬಾಲೆ ಮಾಡ್ಬಿಡತ್ತೆ. ನಾನೆಲ್ ಕೂರ್ಲಿ? ನೀನ್ ಹತ್ತಿ ಇಲ್ಲ ಹೇಳ್ತೀನಿ ಪಕ್ಕನ. ಅಯ್ಯೋ ಬಾರ ಕಡೆ ಕುರ್ಲಾ. ಗ್ರೇಟ್ ಕಣೆ ಮೀನಾ, ನೀನು ಐ ಲವ್ ಯು. ಹಿಂಗಿರ್ಬೇಕು ಕಣೆ ಅಲ್ಲೇನೆ. ವಾವ್ ಸೂಪರ್ ಮೀನಾ. ಮೀನಾ ನಾನ್ ಸರಿ ಕೂತಿದೀನ ಪಕ್ಕ ತಾನೆ? ಅವಳು ಮೀನಾ ಸೂಪರ್ ಮೀನಾ. ನಂಗೆ ಕಾಯ್ತಾ ಇದ್ದಾರೆ ನಿಗೊಂದು ರೈಡಿಂಗಿಗೆ. ಅಮ್ಮ ನಿಂಗೆ ಹೆದರಿಕೆ ಆಗಲ್ವೇನೆ? ನೀನ್ ಸುಮ್ನೆ ಕುತ್ಕೊಂಬರೆ, ಇವ್ ನೋಡೆ ಅಲ್ಲಾಡ್ಸ್ತಾನೆ. ಮೀನಾ ಥ್ಯಾಂಕ್ ಯು, ಸೂಪರ್ ಕಡೆ, ತುಂಬಾ ಖುಷಿ ಆಗ್ತಿದೆ. ವಾವ್ ಮೀನಾ, ಏನಾದ್ರು ಆಗಿ ಮುಳುಗೋಗಲ್ಲ. ನಿಂಗೆ ಈಜ್ ಬರಲ್ಲಲ್ಲ ಮೀನಾ? ಓಕೆ ಸೂಪರ್. ಬಲೆ ಬಿಟ್ಟಿದ್ದಾರಾ? ಹಾ ಹಾ ಅಲ್ಲ ಬಲೆ. ಅಲ್ಲ ಪುಣ್ಯ, ಮೀನಾ ನೀರ್ ಬರ್ತಿದೆ ಇದ್ರಲ್ಲಿ? ಈ ನೀರ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲಲ್ಲ. ಬರುತ್ತೆ, ನೀ ಬಾಯಿ ಮುಚ್ಚು. ಮೀನಾ ಇದು ರೈಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ, ಲೆಫ್ಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ ಬರುತ್ತಲ್ಲ. ನೀನು ಕಾರ್ ಡ್ರೈವಿಂಗ್ ಎಲ್ಲ ಬೇಕು ಕಲಿತೀಯ ಕಡೆ ಮುಂದೆ ನಿಜ ಬರುತ್ತೆ ಕಲಿತೀಯ ನೀನ್ ನೋಡು. ಬಿಕಾಸ್ ನಿಂಗೆ ತುಂಬಾ ಸ್ಕಿಲ್ಸ್ ಇದೆ ನೋಡು. ಉಕ್ಕಡನೆ ಓಡಿಸ್ತೀಯ ನೀನು, ಇನ್ನು ಅದೆಲ್ಲ ಯಾವ ಲೆಕ್ಕ ನಿಂಗೆ ಅಲ್ಲೇನೆ. ಎಷ್ಟು ಟಿಕೆಟ್ ಇಳಿಲ್ಲ ಮೀನಾ? ಇಳಿಲ್ಲ ಗೊತ್ತೆ
ಅಲ್ವಾ ಮೀನಾ, ಫುಲ್ ಟ್ಯಾಲೆಂಟೆಡ್ ಕಣೆ ನೀನು. ಮತ್ತೆ ನಿಜ ಮೀನಕ್ಕ, ನಮ್ಮ ಒಂದು ಸಿಗ್ನಲ್ ಕೊಡ್ತಾ ಇದಾರೆ ಊಟಕ್ಕೆ ಬನ್ನಿ ಅಂತ. ಹೆಂಗೆ ಸಿಗ್ನಲ್ಲು ನಿನ್ ಕೊಡೆ ಊಟ ಮೀನಾ? ಇಡೀ ಗುಡ್ಡ ಕೇಳಿಸುದಲ್ಲೇನೆ. ಎಸ್ ಬಾರೆ ಅಂಕಲ್, ಬಾಯ್ ಬಾಯ್ ಆಂಟಿ, ಬಾಯ್. ಆಯ್ತಾ? ಸರಿ, ಇನ್ನು ಮುಂದಿನ ಕೆಲಸ ಎಲ್ಲ ಅಣ್ಣ ನೋಡ್ಕೊಂತಾನೆ, ನೋಡೋಣ. ಅದು ನಾವು ಫೋನಲ್ಲೇ ಮಾತಾಡ್ಕೊಳ್ಳೋಣ. ನೀವೇನೇ ಮಾಡಿದ್ರು ನಂಗೊಂದು ವಿಡಿಯೋ ಮತ್ತೆ ಬಿಲ್ ಅದೊಂದು ಕಳಿಸ್ಬಿಟ್ರೆ ಸಾಕು ಅಣ್ಣ, ಓಕೆನಾ? ಮತ್ತೆ ನೋಡೋಣ ಎಂತ ಅಂತ. ಸರಿ, ನಮ್ಮ ವ್ಲಾಗ್ ಇವತ್ತಿಗೆ ಇಷ್ಟೇ, ಜಾಸ್ತಿ ಏನಾಗಿಲ್ಲ. ಇದು ಹೆಗ್ಗೇರಿ ಕೆರೆ ಅಲ್ಲ ಅಣ್ಣ, ಫಿಶಿಂಗ್ ಮಾಡ್ತಾರ ಇಲ್ಲಿ? ನಮ್ಮೂರ ರಸ್ತೆ ನೋಡ ಹೆಂಗಿದೆ. ಫಸ್ಟ್ ಹೋಗಿ ಹುಷಾರ್ ಮಾತಾಡಿಸ್ಕೊಂಡ್ ಬರ್ಬೇಕು, ಹಾಗೆ ರಂಜಿತಾ ಸವಿತಾ ಅವರನ್ನು ನೋಡ್ಕೊಂಡ್ ಬರ್ಬೇಕು. ಜೊತೆಗೆ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸಿದ್ದಾರೆ, ಅದನ್ನು ನೋಡ್ಕೊಂಡು ಸೀದಾ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಜಾಸ್ತಿ ಮಾಡೋಕೆ ಹೋಗಲ್ಲ, ಬಿಕಾಸ್ ನಾನು ಟೈರ್ಡ್ ಆಗಿದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಹಾಗಾಗಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಹೊತ್ತು ಇರ್ತೀನಿ. ಸದ್ಯಕ್ಕೆ ಅಷ್ಟೇ, ಇನ್ನು ನಾವು ಸೀದಾ ಉಷಾಕನ್ ಮನೇಲಿ ಸಿಗೋಣ, ಇಲ್ಲಾಂದ್ರೆ ರಂಜಿತನ್ ಮನೇಲಿ ಸಿಗೋಣ. ಚಲ, ಶನಿವಾರದಿಂದ ಮೀನಕ್ಕನ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಇವತ್ತಿಗೆ ನಿಲ್ಸಿದೀವಿ. ನಾನಿವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ, ಇನ್ನ ಮುಂದೆ ನಮ್ಮ ಅಣ್ಣ ಅದನ್ನೆಲ್ಲ ನೋಡ್ಕೊಂತಾನೆ. ಶನಿವಾರದಿಂದ ಇಲ್ಲಿವರೆಗೆ ನಾವು ಟೋಟಲ್ ಅಮೌಂಟು 12,370 ರೂಪಾಯಿ ಖರ್ಚು ಮಾಡಿದ್ದೀವಿ. ಯಾವುದಕ್ಕೆಲ್ಲ ಖರ್ಚು ಮಾಡಿದ್ದೀವಿ ಅಂತ ನಾನು ಇನ್ನೊಮ್ಮೆ ವ್ಲಾಗ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಸಿಮೆಂಟ್ಗೆ ಜಾಸ್ತಿ ಅಮೌಂಟ್ ಹೋಗಿದೆ, 4,950 ರೂಪಾಯಿ. ಆಮೇಲೆ ಲೇಬರ್ ಖರ್ಚು ಸ್ವಲ್ಪ ಜಾಸ್ತಿನೇ, ಒಬ್ಬೊಬ್ರಿಗೆ 750 ರೂಪಾಯಿ ಅಲ್ಲ, ಒಬ್ರು ಗಾರೆ ಕೆಲಸ ಮಾಡೋರಿಗೆ 750 ರೂಪಾಯಿ. ಸೊ 5,800 ರೂಪಾಯಿ ತನಕ ಆಗಿದೆ. ಮತ್ತೆ ಅವರಿಗೆ ನಾವು ಪೆಟ್ರೋಲ್ ಎಕ್ಸ್ಪೆನ್ಸು ಕೊಡಬೇಕು, ಯಾಕಂದ್ರೆ ಅದು ಹಳ್ಳಿ, ಅಷ್ಟು ದೂರ ಬಂದು ಕೆಲಸ ಮಾಡೋದು ಕಡಿಮೆನೆ. ಸೊ ಇದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ನಮ್ಮ ಹತ್ರ ಬ್ಯಾಲೆನ್ಸ್ 36,531 ರೂಪಾಯಿ ಇದೆ. ಜೊತೆಗೆ ರೋಷನ್ ಅನ್ನೋರು ನಮಗೆ ಶನಿವಾರ 5,000 ರೂಪಾಯಿ ಹಾಕಿದ್ದಾರೆ, ನಾನು ಅದನ್ನು ಈಗ ಸಪ್ರೇಟ್ ಆಗಿ ಇಟ್ಕೊಂಡಿರ್ತೀನಿ. ಫಸ್ಟು ಈ 48,901 ರೂಪಾಯಿ ಏನಿದೆ ಇದನ್ನು ಫಸ್ಟು ನಾವು ಮನೆ ಕೆಲಸದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆ ಅಮೌಂಟ್ನ ಮತ್ತೆ ನಾವು ತಗೋಬಹುದು ಅದಕ್ಕೆ, ಯಾಕಂದ್ರೆ ಒಂದು ಲೆಕ್ಕ ಸಿಗುತ್ತೆ ಅಂತ. ಆಮೇಲೆ ಇನ್ನು ಈ ಖರ್ಚೆಲ್ಲ ಏನಿದೆ ಇದನ್ನೆಲ್ಲ ನಾನೊಂದು ಎಕ್ಸೆಲ್ ಶೀಟ್ ರೆಡಿ ಮಾಡಿ ನಿಮ್ಮ ಮೇಲಿಗೆ ಕಳಿಸ್ಕೊಡ್ತೀನಿ, ಹಾಗೆ ಕೆಲವರಿಗೆ ವಾಟ್ಸಪ್ ಮಾಡ್ತೀನಿ. ಇನ್ನು ನಾನು ನನ್ನ ವ್ಲಾಗಲ್ಲೂ ಡಿಸ್ಪ್ಲೇ ಮಾಡ್ತೀನಿ. ಸೊ ಇದಿಷ್ಟು ಕೆಲಸ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಅಮೌಂಟ್ ಎಲ್ಲ ಖರ್ಚಾಗ್ತಾ ಇದೆ ಅಂತ. ಹಾಗೆ ನೀವೆಲ್ಲರೂ ನನ್ನ ನಂಬಿದ್ದಕ್ಕೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋಗಿ ಡೀಟೇಲ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತೆ. ಸದ್ಯಕ್ಕೀಗ ನಾನು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಉಷಾಕನ್ನು ನೋಡ್ಕೊಂಡು ಬರಬೇಕು, ಇನ್ನು ರಂಜಿತಾ ಸವಿತಾನು ನೋಡ್ಕೊಂಡು ಬರಬೇಕು. ಜೊತೆಗೆ ನಮ್ಮೂರಲ್ಲಿ ಗಣೇಶ ಕೂರಿಸಿದ್ದಾರೆ, ಅದನ್ನು ನೋಡ್ಕೊಂಡು ಬರಬೇಕು. ಬನ್ನಿ ಹೋಗೋಣ, ಯಾಕಂದರೆ ವ್ಲಾಗಲ್ಲಿ ಆ ಸಾಂಗ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ, ಅದೆಲ್ಲ ಕಾಪಿರೈಟ್ ಕ್ಲೇಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಹೋಗೋಣ. ಅಣ್ಣ ಬುಕ್ ಇಲ್ಲೇ ಇಟ್ಟಿರು, ನಾನು ಹೋಗಿ ಬರ್ತೀನಿ. ಓಕೆ, ನೋಡೋಣ ಬನ್ನಿ ರಂಜಿತಾ ಏನ್ ಮಾಡ್ತಿರ್ತಾಳೆ ಅಂತ. ರಂಜಿತಾ, ಸವಿತಾ ಏನ್ ಮಾಡ್ತಿದ್ದಾರೆ? ಹಾಯ್. ಇಲ್ಲ ನೋಡಿಲ್ಲ, ನಿನ್ನೆ ನೋಡ್ತಾ ಇದ್ದೆ. ಅಯ್ಯೋ, ಏನೇ ಬೇಜಾರು? ಯಾಕೆ ರಂಜು ಬಂದಿಲ್ಲ ಅಂತನಾ? ನಿಮ್ಮಲ್ಲಿ ಕೆಲಸನೇ ಮಾಡ್ತಿದ್ದೆ ತಾನೇ.
ಇಷ್ಟು ದಿನ ಆಯ್ತು ಬಂದು ಯಾಕೆ ಮಾತಾಡ್ಸಕ್ ಬಂದಿಲ್ಲ ಅಂತ ಮನೆ ಕೆಲ್ಸ ಮನೆ ಸಿಟ್ಟು ಎರಡು ಮೂರು ದಿನ ಬಂದು ಒಂದ್ ದಿನಾನು ಬಂದು ಮಾತಾಡ್ತೀನಿ ನೀವ್ ಮನೆ ಕೆಲ್ಸ ಆಗುದ್ರೆ ಮನೆ ರಂಜು ಮನೆ ಮನೆ ಅದನ್ನೇ ನೋಡ್ತಾ ಇದ್ದಾರೆ ಒಂದ್ ಸತಿ ಬಂದ್ ನೋಡಿಲ್ಲ ಅಲ್ವಾ ಬೆಳಿಗ್ಗೆ ಮನೆ ಕೆಲ್ಸ ರಂಜಿತಾ ಫುಲ್ ನನ್ನ ಫ್ಯಾನ್ ಆಗ್ಬಿಟ್ಟಿದ್ದಾಳೆ ಎಲ್ಲ ನನ್ ವಿಡಿಯೋಸ್ ನೋಡ್ತಿರಲ್ಲ ಇನ್ನೊಳ್ಳೇ ಕೊಡಲ್ಲ ಮನೆಗ್ ಬಂದ್ರೆ ಇಬ್ರು ಕೊಡಲ್ಲ ಹಾಯ್ ಸವಿತಾ ಅಲ್ಲಿ ಇಟ್ಕೊಂಡು ನಿಮ್ಗೆ ಕೋಪ ನನ್ನ ಮೇಲೆ ಇವಳ ಹತ್ರ ಆಮೇಲೆ ಅಲ್ಲ ಇವಳ ಹತ್ರ ಮಾತಾಡಿ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಬಂದ್ಲು ಬಂದ್ಲು ಹೋಗ್ತೀನಿ ಅಂತ ಅಲ್ಲ ಕಡೆ ರಂಜು ನಾನು ಇಲ್ಲಿ ಬಂದ್ರೆ ಅಲ್ಲಿ ಮನೆ ಮನೆ ಆಗ್ಬೇಕು ತಾನೆ ಮನೆ ತಲೆ ಬಾಚ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿದ್ರಂತೆ ಓ ನೀವು ಮತ್ತೆ ಎರಡ್ ದಿನ ರೆಡಿಯಾಗಿ ರೆಡಿಯಾಗಿ ಕರ್ಕೊಂಡು ಹೋಗಿಲ್ಲಲ್ಲ ಕರ್ಕೊಂಡು ಹೋಗ್ತೀನಿ ಕಾಯ್ತಾ ಇದ್ಲಂತೆ ಇವಳ ಜೊತೆ ಮಾತಾಡಿ ಆಮೇಲೆ ಮತ್ತೆ ನಿಮ್ ಜೊತೆ ಬಾಯ್ ನಮ್ಮಿಗ ಮನೆ ಯಾರ್ ಕಟ್ತಾ ಇರೋದು ದುಡ್ಡು ಇಲ್ಲಲ್ಲ ಹೆಂಗ್ ಕಟ್ತಿದ್ಯಾ ಆಮೇಲೆ ದುಡ್ಡು ಅವ್ರೆಲ್ಲರೂ ಕೊಟ್ಟಿದ್ದಾರೆ ಅವ್ರೆಲ್ಲರು ದುಡ್ಡು ಮನೆ ಕಟ್ಲಿಗೆ ಅವ್ರೆಲ್ಲರೂ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಎಷ್ಟು ಖುಷಿ ಆಗ್ಬಿಡ್ತು ಏ ಅಳಗಿಲ್ಲ ಅಳಲಿನ ಇಟ್ಕೊಂಡ್ರೆ ನೋಡು ಅಳಗಿಲ್ಲ ಇಲ್ಲ ಅರ್ಥ ಆಯ್ತಾ ರಂಜು ಯಾಕೆ ಓ ಅಯ್ಯೋ ಅಳ್ಬಾರ್ದು ರಂಜು ಯಾಕೆ ರಂಜು ಅಷ್ಟೆಲ್ಲ ಹೆಲ್ಪ್ ಮಾಡ್ತಿರಲ್ಲ ಏ ಬಾ ಇಲ್ಲಿ ಇಲ್ಲಿ ಕೂತ್ಕೋಪ ಗುರುವಾರ ಹೋಗೋಣ ಓಕೆನಾ ಸರಿ ಬಾಯ್ ಮಾಡೋಣ ಚಲೋ ಬಾಯ್ ಮಾಡಿ ಎಲ್ಲರಿಗೂ ಬಾಯ್ ಓಕೆ ನೆಕ್ಸ್ಟ್ ನಾನು ಆಮೇಲೆ ಮಾತಾಡ್ತೀನಿ ಓಕೆ ಎಷ್ಟು ಟೈಮ್ ಆಗ್ತಾ ಇದೆ ಇವಾಗ ಹೊರಡೋಣ ಇನ್ನು ನಾನು ನಿಮಗೆ ಬ್ಯಾಂಗ್ಳೂರಲ್ಲೇ ಸಿಗೋದು ಹೋಪ್ ಸೇಫ್ ಜರ್ನಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ತುಂಬ ಜನ ಈಗ ಆಲ್ರೆಡಿ ಹೇಳಿದ್ದಾರೆ ಸೊ ನೀವು ಒಬ್ಬೊಬ್ಬರೇ ಓಡಾಡ್ತೀರಾ ಭಯ ಆಗಲ್ವಾ ಅಂತ ಸದ್ಯಕ್ಕೆ ಇಷ್ಟು ದಿನದಲ್ಲಿ ನನಗೆಲ್ಲೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಆಗೋ ಚಾನ್ಸಸ್ ತುಂಬ ಇತ್ತು ಬಟ್ ಅದರಿಂದ ನಾನು ತುಂಬ ಸೇಫ್ ಆಗಿ ಹೊರಗೆ ಬಂದಿದ್ದೀನಿ ಸೊ ಕೆಲವೊಂದು ಸ್ಮಾರ್ಟ್ನೆಸ್ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಷ್ಟೇ ಮತ್ತೆ ಬೇರೆ ಏನಿಲ್ಲ ಎನಿವೆ ಕೊನೆ ಮಾತು ಹೇಳ್ತಾ ವ್ಲಾಗ್ನ ಮುಗಿಸೋಣ ಬದುಕಿ ಬದುಕಲು ಬಿಡೀ ಖುಷಿಗಾಗಿ ಚಲೋ ಬಾಯ್.